ನಮಸ್ಕಾರ ವೀಕ್ಷಕರೇ, ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಈಗಾಗಲೇ ಸೆಕೆಂಡ್ ಇನ್ನಿಂಗ್ಸಲ್ಲಿ ಎರಡು ಎಲಿಮಿನೇಷನ್ ಆಗಿದೆ, ಇನ್ನೇನು ಎರಡು ದಿನದಲ್ಲಿ ಇನ್ನೊಂದು ಎಲಿಮಿನೇಷನ್ ಆಗಲಿದೆ. ಇದಕ್ಕಾಗಿ ಸ್ಪರ್ಧಿ ಕೂಡ ಫಿಕ್ಸ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಈಗಾಗಲೇ ಯಾರನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗಾದರೆ ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮನೆಯ ವೀಕ್ಷಕರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ತರಹದ ಎಲ್ಲ ರೀತಿಯ ಬಿಗ್ ಬಾಸ್ ಮನೆಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಬರುತ್ತೆ. ದಿನಗಳು ಕಳೆದ ಹಾಗೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಕೂಡ ಕಮ್ಮಿ ಆಗ್ತಿದ್ದಾರೆ. ಈಗ 10 ಜನ ಮನೆಯಲ್ಲಿದ್ದಾರೆ. ಈ ಇಷ್ಟು ಜನದಲ್ಲಿ ಒಬ್ಬರು ಈ ವಾರ ಮನೆಯಿಂದ ಆಚೆ ಹೋಗೋದು ಖಚಿತ. ಕಳೆದ ವಾರ ದಿವ್ಯ ಅವ್ರ ಹುಡುಗ ಅವರು ಮನೆಯ ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಅರವಿಂದ್ ಕೆಪಿ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಲಾಸ್ಟ್ ಎಲಿಮಿನೇಷನ್ ಅಲ್ಲಿ ರಘುಗೌಡ ಅವರು ಮನೆಯಿಂದ ಆಚೆ ಹೋಗ್ತಾ ಶಮಂತ್ ಬ್ರೋಗೌಡ ಅವ್ರನ್ನ ಸೇವ್ ಮಾಡ್ತಾರೆ. ಹೀಗಾಗಿ ಈ ವಾರ ರಘುಗೌಡ ಮತ್ತು ಅರವಿಂದ್ ಕೆಪಿ ಇಬ್ರು ಕೂಡ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಇನ್ನ ಈ ವಾರ ಬಿಗ್ ಬಾಸ್ ನಾಮಿನೇಷನ್ ಅನ್ನ ಮಾಡಿಸದೆ ಮನೆಯ ಎಲ್ಲಾ ಸದಸ್ಯರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು. ಜೊತೆಗೆ ಎರಡು ತಂಡಗಳ ರಚನೆ ಕೂಡ ಆಯ್ತು. ಯಾವ ತಂಡ ಈ ವಾರ ಸೋಲುತ್ತದೆಯೋ ಆ ತಂಡದಿಂದ ಒಬ್ಬ ಸದಸ್ಯ ಮನೆಯಿಂದ ಆಚೆ ಬರ್ತಾನೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು. ಮನೆಯಲ್ಲಿ ಈಗ ಎರಡು ತಂಡವಿದೆ. ಒಂದು ವಿಜಯ ಯಾತ್ರೆ ತಂಡ, ಇನ್ನೊಂದು ನಿಂಗೈತೆ ಇರು ತಂಡ. ವಿಜಯ ಯಾತ್ರೆ ತಂಡದಲ್ಲಿ ಅರವಿಂದ್ ಕೆಪಿ, ಪ್ರಶಾಂತ್ ಸಂಬರ್ಗಿ, ಪ್ರಿಯಾಂಕಾ, ತಿಮ್ಮೇಶ್, ವೈಷ್ಣವಿ ಗೌಡ ಹಾಗೂ ಶುಭ ಪುಂಜ ಇದ್ದಾರೆ. ಇನ್ನು ವಿಜಯ ಯಾತ್ರೆಯಲ್ಲಿ ಅರವಿಂದ್ ಕೆಪಿ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನೊಂದು ತಂಡವನ್ನ ನೋಡೋದಾದ್ರೆ ಅದು ನಿಂಗೈತೆ ಇರು ತಂಡ. ಇದರಲ್ಲಿ ದಿವ್ಯಾ ಹುಡುಗ, ದಿವ್ಯಾ ಸುರೇಶ್, ಮಂಜು ಪಾವಗಾಡ, ಶಮಂತ್ ಪ್ರೋಗೌಡ, ಚಕ್ರವರ್ತಿ ಚಂದ್ರಚೂಡ್ ಇದ್ದಾರೆ. ಈ ತಂಡದ ನಾಯಕ ಮಂಜು ಪಾವಗಾಡ. ಯಾವ ತಂಡ ಸೋಲುತ್ತದೆಯೋ ಆ ತಂಡದಿಂದ ಮನೆಯಿಂದ ಒಬ್ಬ ಸ್ಪರ್ಧಿ ಆಚೆ ಹೋಗ್ತಾನೆ ಅಂತ ಇತ್ತು. ಈ ದಿನ ಕೊನೆಯ ಟಾಸ್ಕ್ ಆಗಿದೆ. ಮೂಲಗಳ ಪ್ರಕಾರ ವಿಜಯ ಯಾತ್ರೆ ತಂಡ ಸೋತಿದೆ, ನಿಂಗೈತೆ ಇರು ತಂಡ ಗೆದ್ದಿದೆ. ಅಂದ್ರೆ ಮಂಜು ಪಾವಗಾಡ ಟೀಮ್ ಇಲ್ಲಿ ಗೆದ್ದಿದೆ. ಸೋತ ತಂಡದಿಂದ ಅಂದರೆ ಅರವಿಂದ್ ಕೆಪಿ ಅವರ ತಂಡದಿಂದ ಒಬ್ಬರು ಮನೆಯಿಂದ ಆಚೆ ಹೋಗ್ತಾರೆ. ಅರವಿಂದ್ ಕೆಪಿ ತಂಡದಲ್ಲಿ ಅರವಿಂದ್ ಕೆಪಿ ಅವರು ಕ್ಯಾಪ್ಟನ್ ಆಗಿ ಸೇವ್ ಆಗಿದ್ದಾರೆ. ಉಳಿದಂತಹ ಪ್ರಶಾಂತ್ ಸಂಬರ್ಗಿ, ಪ್ರಿಯಾಂಕಾ ತಿಮ್ಮೇಶ್, ವೈಷ್ಣವಿ ಗೌಡ ಹಾಗೂ ಶುಭ ಪೂಂಜಾ ಇವರಿಷ್ಟರಲ್ಲಿ ಒಬ್ಬರು ಮನೆಯಿಂದ ಆಚೆ ಹೋಗೋದು ಖಚಿತ. ಆದರೆ ನಿಮಗೆ ಗೊತ್ತಿರಬಹುದು, ಪ್ರಶಾಂತ್ ಸಂಬರ್ಗಿ ಹಾಗೂ ವೈಷ್ಣವಿ ಇಬ್ಬರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಇನ್ನು ಉಳಿದಂತಹ ಪ್ರಿಯಾಂಕಾ ತಿಮ್ಮೇಶ್ ಮತ್ತೆ ಶುಭ ಪೂಂಜಾ ಈ ಇಬ್ಬರಲ್ಲಿ ಒಬ್ಬರು ಮನೆಗೆ ಕಳಿಸಲಾಗುತ್ತದೆ. ಶುಭ ಪೂಂಜಾ ಅವರು ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಆದರೆ ಕೆಲಸ ಮಾಡಲ್ಲ ಮತ್ತೆ ಟಾಸ್ಕ್ಗಳನ್ನ ಅಷ್ಟೊಂದು ಚೆನ್ನಾಗಾಡಲ್ಲ ಅಂತ ಕಂಪ್ಲೇಂಟ್ ಇದೆ. ಇನ್ನು ಪ್ರಿಯಾಂಕಾ ತಿಮ್ಮೇಶ್ ಅವರನ್ನ ಯಾಕೆ ಬಿಗ್ ಬಾಸ್ನಲ್ಲಿ ಇಟ್ಕೊಳ್ಬಹುದು ಅಂದರೆ ಅವರು ಜಗಳವನ್ನ ಮಾಡ್ತಾರೆ. ಯಾರೇ ಏನೇ ಅಂದ್ರೂ ಅವರನ್ನ ಕೆಣಕಿದ್ರೆ ತಡ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಕಳೆದ ಎಲ್ಲಾ ವಾರವೂ ಕೂಡ ಓಟ್ಗಳನ್ನ ಅತಿ ಕಡಿಮೆ ಪಡೆಯುತ್ತಿದ್ದು ಚಕ್ರವರ್ತಿ ಚಂದ್ರಚೂಡ್ ಅವರು. ಆದರೆ ಇವರು ಗೆದ್ದಂತಹ ಮಂಜು ತಂಡದಲ್ಲಿ ಇದ್ದ ಕಾರಣ ಈ ವಾರ ಸೇಫ್ ಆಗಿದ್ದಾರೆ. ಹೀಗಾಗಿ ಅತಿ ಕಡಿಮೆ ಓಟ್ಗಳನ್ನ ಪಡೆಯುತ್ತಿದ್ದ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ಪ್ರಿಯಾಂಕಾ ತಿಮ್ಮೇಶ್. ಈಗ ಬಿಗ್ ಬಾಸ್ ಮನೆಯಿಂದ ಶುಭ ಪೂಂಜಾ ಅಥವಾ ಪ್ರಿಯಾಂಕಾ ತಿಮ್ಮೇಶ್ ಇಬ್ಬರಲ್ಲಿ ಒಬ್ಬರಿಗೆ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಅನ್ನ ಕೊಡಲಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾರು ಮನೆಯಿಂದ ಆಚೆ ಹೋಗಬೇಕು, ಶುಭ ಪೂಂಜಾನ ಅಥವಾ ಪ್ರಿಯಾಂಕಾ ತಿಮ್ಮೇಶ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಮನೆಯ ಎಲ್ಲಾ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.